ಸ್ನೇಹಿತರೆ, ದೊಡ್ಡಮನೆ ಮಕ್ಕಳೊಂದಿಗೆ ತೆರೆ ಹಂಚಿಕೊಂಡು ತಮ್ಮದೇ ಆದ ವಿಶಿಷ್ಟ ನಟನಾ ಚಾಪಿನ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ವಿಶೇಷವಾದ ಹೆಸರನ್ನು ಗಳಿಸಿಕೊಂಡಿದ್ದಂತಹ ನಟಿ ಮೀರಾ ಜಾಸ್ಮಿನ್ ಅವರ ಹೆಸರು ಕೇಳುತ್ತಿದ್ದ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅರಸು ಸಿನಿಮಾ ತಟ್ಟೆಂದು ನೆನಪಿಗೆ ಬಂದು ಬಿಡುತ್ತದೆ. ಹೌದು ಸ್ನೇಹಿತರೆ, ಮೀರಾ ಜಾಸ್ಮಿನ್, ರಮ್ಯಾ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಜುಗಲ್ ಬಂದಿಯಲ್ಲಿ ತೆರೆ ಕಂಡ ಅರಸು ಸಿನಿಮಾ ಕನ್ನಡದ ಬ್ಲಾಕ್ ಬಾಸ್ಟರ್ ಹಿಟ್ ಪಟ್ಟಿಯಲ್ಲಿ ಒಂದಾಗಿತ್ತು. ಈ ಸಿನಿಮಾ ಬಹುದೊಡ್ಡ ಮಟ್ಟದ ಸಕ್ಸಸ್ ಅನ್ನು ತಂದುಕೊಡುತ್ತದೆ. ಈ ಮೂಲಕ ತನ್ನ ಸಿನಿ ಪಯಣವನ್ನ ಮುಂದುವರಿಸಿಕೊಂಡು ಹೋದಂತಹ ಮೀರಾ ಜಾಸ್ಮಿನ್ ಅವರು ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಂಡ ಹಾಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಾಣಲಿಲ್ಲ. ಹೌದು ಸ್ನೇಹಿತರೆ, ಬಾಳ ಸಂಗಾತಿಯ ಆಯ್ಕೆಯಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ ಮೀರಾ ಅವರು ಸಾಕಷ್ಟು ಕಷ್ಟ ನೋವನ್ನು ಅನುಭವಿಸುತ್ತಾರೆ. ಹಾಗಾದ್ರೆ ನಟಿ ಮೀರಾ ಜಾಸ್ಮಿನ್ ಮದುವೆಯಾಗಿದ್ದಾದ್ರೂ ಯಾರನ್ನ, ಈಗ ಹೇಗಿದ್ದಾರೆ ಎಂಬ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳುವ ಕುತೂಹಲವಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅರಸು, ದೇವರು ಕೊಟ್ಟ ತಂಗಿ, ಹೀಗೆ ಕನ್ನಡದ ಕೇವಲ ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ ನಟಿ ಮೀರಾ ಜಾಸ್ಮಿನ್ ಅಭಿನಯಿಸಿದ್ರೂ ಸಹ ತಮ್ಮದೇ ಆದ ವಿಶಿಷ್ಟ ಅಭಿಮಾನಿ ಬಳಗವನ್ನ ಮೀರಾ ಗಳಿಸಿಕೊಂಡಿದ್ದಾರೆ. ಹೀಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳ ಅಗಾಧವಾದ ಅವಕಾಶ ಮೀರಾ ಅವರನ್ನ ಅರಸಿ ಬರ್ತದೆ. ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿ ಇರಬೇಕಾದ್ರೆ ಮದುವೆಯಾಗುವುದಾಗಿ ತಿಳಿಸಿ ಚಿತ್ರರಂಗದಿಂದ ದೂರ ಉಳಿಯುವ ಯೋಜನೆಯನ್ನ ನಡೆಸುತ್ತಾರೆ. ಹೌದು ಸ್ನೇಹಿತರೆ, 2008ರಲ್ಲಿ ಮೀರಾ ಜಾಸ್ಮಿನ್ ಅವರು ಮ್ಯಾಂಡೋಲಿನ್ ರಾಜೇಶ್ ಎಂಬುವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಾಗಿ ತಿಳಿಸುತ್ತಾರೆ. ಆದ್ರೆ 2-3 ವರ್ಷಗಳಾದ್ರೂ ಕೂಡ ಈ ಪ್ರೇಮಿಗಳು ಮದುವೆಯಾಗುವ ನಿರ್ಧಾರಕ್ಕೆ ಬರಲಿಲ್ಲ. ಹೀಗೆ ಇದಾದ ಬಳಿಕ ದುಬೈ ಮೂಲದ ಇಂಜಿನಿಯರ್ ಆದಂತಹ ಅನಿಲ್ ಜಾನ್ ಅವರೊಂದಿಗೆ ಫೆಬ್ರವರಿ 9, 2014ರಲ್ಲಿ ಮೀರಾ ಜಾಸ್ಮಿನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸಿನಿ ಬದುಕಿನಿಂದ ದೂರ ಉಳಿಯುವ ನಿರ್ಧಾರವನ್ನ ಮಾಡಿಬಿಡ್ತಾರೆ. ಅನಿಲ್ ಅವರು ದುಬೈನಲ್ಲಿ ಅತ್ಯಂತ ಶ್ರೀಮಂತ ಹಾಗೂ ದೊಡ್ಡ ಉದ್ಯಮಿಯಾಗಿದ್ರು. ಆದ್ರೆ ಅನಿಲ್ ಮೀರಾ ಅವರನ್ನ ಮದುವೆಯಾಗುವ ಮುನ್ನ ಬೇರೆ ಹುಡುಗಿಯನ್ನ ಮದುವೆಯಾಗಿರ್ತಾರೆ. ಹೌದು ಸ್ನೇಹಿತರೆ, ಮದುವೆಯ ಸಮಯದಲ್ಲಿ ಅನಿಲ್ ಅವರು ತಮಗೆ ಪೊಲೀಸ್ ಭದ್ರತೆ ಬೇಕು, ಇಲ್ಲವಾದ್ರೆ ನನ್ನ ಮೊದಲನೇ ಹೆಂಡತಿ ಕಡೆಯವರು ಏನಾದರೂ ಮಾಡಬಹುದು ಎಂದು ವಿನಂತಿ ಸಹ ಕೂಡ ಮಾಡಿಕೊಂಡಿದ್ರು. ಅಲ್ಲದೆ ಅನಿಲ್ ಮತ್ತು ಮೀರಾ ಜಾಸ್ಮಿನ್ ಅವರ ಮದುವೆಗೆ ಮೊದಲನೇ ಪತ್ನಿಯಿಂದ ಡಿವೋರ್ಸ್ ಕೂಡ ಪಡೆದಿರಲಿಲ್ಲ ಎಂಬ ವದಂತಿ ಕೂಡ ಹರಿದಾಡ್ತಾ ಇದ್ವು. ದಿನ ಕಳೆದಂತೆ ಅನಿಲ್ ಹಾಗೂ ಮೀರಾ ಜಾಸ್ಮಿನ್ ಅವರ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ. ಏಕಾಏಕಿ ತಮ್ಮ ಪತಿಯನ್ನ ಬಿಟ್ಟು ಭಾರತಕ್ಕೆ ಬಂದಂತಹ ಮೀರಾ ಸಿನಿ ಬದುಕಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಅತ್ತ ಅನಿಲ್ ತಮ್ಮ ಮೊದಲನೇ ಹೆಂಡತಿಯ ಬಳಿಗೆ ಮರಳಿದ್ದಾರೆ ಹಾಗೂ ಮೀರಾ ಜಾಸ್ಮಿನ್ ಗೆ ಡಿವೋರ್ಸ್ ಕೂಡ ನೀಡಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದ್ವು. ಹೀಗೆ ಕೆಲ ವದಂತಿಗಳ ಪ್ರಕಾರ ಮೀರಾ ಅವರು ಅನಿಲ್ ಅತ್ಯಂತ ಶ್ರೀಮಂತ ಉದ್ಯಮಿಯಾದ ಕಾರಣ ಅವರನ್ನ ಪ್ರೀತಿಸಿ ಎರಡನೇ ಮದುವೆಯಾದ್ರು ಎಂಬ ಸುದ್ದಿ ಅತಿಯಾದ ಚರ್ಚೆಗೊಳಗಾಗಿತ್ತು. ಸ್ನೇಹಿತರೆ, ನಟಿ ಮೀರಾ ಜಾಸ್ಮಿನ್ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಕಾಮೆಂಟ್ ಮಾಡುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.